ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಿಡದಿ ಸಮೀಪ ಜಡೇನಹಳ್ಳಿಯಲ್ಲಿ ಇರ್ತಕ್ಕಂಥ ಶ್ರೀ ವರದರಾಜೇಶ್ವರ ಶಿವಾಲಯ ದೇವಸ್ಥಾನವನ್ನು ಸೊ ಎಲ್ಲ ನೋಡಿದ್ರು ಕೂಡ ಸಂಭ್ರಮ ಜೋರಾಗಿಯೇ ಇದೆ ಏನಪ್ಪ ವಿಶೇಷ ಅಂದರೆ ಶ್ರೀ ವರದರಾಜೇಶ್ವರ ಶಿವಾಲಯ ದೇವಸ್ಥಾನ ಸ್ಥಾಪನೆಯಾಗಿ ಒಂದು ವರ್ಷ ಆಗಿದೆ ಸೊ ಈ ಹಿನ್ನೆಲೆಯಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯವರು ಹಾಗೂ ದೇವಸ್ಥಾನದ ಸಂಸ್ಥಾಪಕರು ಆದಂಥ ಶ್ರೀ ನಾರಾಯಣ್ ಗುರುಜಿಯವರು ಈ ಒಂದು ವಾರ್ಷಿಕೋತ್ಸವ ಸಮಾರಂಭವನ್ನು ಹಮ್ಮಿಕೊಂಡಿದ್ದರು ಇದೇ ನವೆಂಬರ್ ಹದಿಮೂರು ಮತ್ತು ಹದಿನಾಲ್ಕನೇ ತಾರೀಕು ವಾರ್ಷಿಕೋತ್ಸವದ ಸಮಾರಂಭ ನಡೆಯಿತು ಸಾವಿರ ಾರು ಭಕ್ತರು ಈ ಒಂದು ಎರಡು ದಿನ ಭಾನುವಾರ ಮತ್ತು ಸೋಮವಾರ ರಾಜ್ಯಾದ್ಯಂತ ಇರ್ತಕ್ಕಂಥ ಶ್ರೀ ವರದರೇಶ್ವರ ಶಿವಾಲಯದ ಭಕ್ತರು ಈ ಒಂದು ಸಂಭ್ರಮದ ಕ್ಷಣಗಳಿಗೆ ಸಾಕ್ಷಿಯಾದರು ಎಲ್ಲರೂ ಕೂಡ ಬೇರೆ ಬೇರೆ ಊರುಗಳಿಂದ ಜಿಲ್ಲೆಗಳಿಂದ ಬೇರೆ ಬೇರೆ ದೇಶಗಳಿಂದಲೂ ಕೂಡ ಈ ಒಂದು ವಾರ್ಷಿಕೋತ್ಸವ ಸಂಭ್ರಮಕ್ಕೆ ಸಾಕ್ಷಿಯಾದರು ಭಕ್ತರು ಈಗಾಗಲೇ ಅಷ್ಟೊಂದು ಖ್ಯಾತಿಯನ್ನು ಶ್ರೀ ವರದರೇಶ್ವರ ದೇವಸ್ಥಾನ ಗಳಿಸಿದೆ ದೇವಸ್ಥಾನ ಶುರುವಾಗಿ ಒಂದು ವರ್ಷದಲ್ಲಿ ಇಷ್ಟೊಂದು ಪ್ರಖ್ಯಾತಿಯನ್ನು ಗಳಿಸಿರ್ತಕ್ಕಂಥ ಮತ್ತೊಂದು ದೇವಸ್ಥಾನ ಇಲ್ಲ ಅಂತ ಹೇಳ್ಬೋದು ಯಾಕಂದರೆ ಇಲ್ಲಿ ಒಂದು ಆ ರೀತಿಯ ಒಂದು ಶಕ್ತಿ ಇದೆ ಸೊ ಇಲ್ಲಿರ್ತಕ್ಕಂಥ ಶಿವನ ಲಿಂಗ ವಿಶೇಷವಾದ ಲಿಂಗ ಒಂದು ರೀತಿ ಕೆಂಪು ಮಿಶ್ರಿತ ಲಿಂಗ uh, ಆಗಿರೋದ್ರಿಂದ ಏನೋ ಒಂದು ವಿಶೇಷವಾದ ಶಕ್ತಿ ಈ ಒಂದು ದೇವಸ್ಥಾನದಲ್ಲಿದೆ ಪಾಸಿಟಿವ್ ವೈಬ್ರೇಷನ್ಸ್ ಇದೆ ಅನ್ನೋದು ಭಕ್ತರ ಅಭಿಪ್ರಾಯ ಹೀಗಾಗಿನೇ ಇಲ್ಲಿ ಬಂದು ತಮ್ಮ ಕಷ್ಟಗಳನ್ನು ಹೇಳ್ಕೊಂಡ್ರೆ ಕೂಷ್ಮಾಂಡ ಆರತಿಯನ್ನು ಮಾಡಿದ್ರೆ ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತೆ ಅನ್ನೋದು ಭಕ್ತರ ನಂಬಿಕೆ ಏನಪ್ಪ ಇದು ಕೂಷ್ಮಾಂಡ ಆರತಿ ಅಂದರೆ ಏನು ನೀವು ನೋಡ್ತಾ ಇದ್ದೀರ ದೃಶ್ಯಗಳಲ್ಲಿ ಬೂದುಗುಂಬಳಕಾಯಿಯನ್ನು ಕಟ್ ಮಾಡಿ ಅದರಲ್ಲಿ ದೀಪವನ್ನು ಅಷ್ಟೇ ಇನ್ನೇನಿಲ್ಲ ಸೊ ದೀಪವನ್ನು ನಾವೇ ನಮ್ಮ ಕೈಯಾರೆ ದೇವರಿಗೆ ದೀಪ ಬೆಳಗಿಸಿದರೆ ನಮ್ಮೆಲ್ಲ ಕಷ್ಟಗಳು ಸಾಲ್ವ್ ಆಗ್ತವೆ ಇತ್ಯರ್ಥ ಆಗುತ್ತೆ ಅನ್ನೋದು ಭಕ್ತರ ನಂಬಿಕೆ ಜೊತೆಗೆ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಇಲ್ಲಿ ಅಮಾವಾಸ್ಯೆ ಮತ್ತು ಪೌರ್ಣಮಿ ದಿನ ಏನು ಕುಶ್ಮಾಂಡ ಆರತಿ ಜೊತೆಗೆ ಪ್ರತ್ಯಂಗಿರ ಹೋಮ ವಿಶೇಷವಾಗಿ ನಡೆಯುತ್ತೆ ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಬರ್ತಾರೆ ಸೊ ಹೀಗಾಗಿನೇ ಈಗ ಒಂದು ವರ್ಷ ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಈಗ ಗರುಡ ಸ್ತಂಭವನ್ನು ಕೂಡ ಸ್ಥಾಪನೆ ಮಾಡಲಾಗಿದೆ ದೇವಸ್ಥಾನದ ಎದುರುಗಡೆ ಈ ಹಿಂದೆ ಗರುಡ ಸ್ತಂಭ ಇರಲಿಲ್ಲ ವಾರ್ಷಿಕೋತ್ಸವದ ಸಂಭ್ರಮದ ಹಿನ್ನೆಲೆಯಲ್ಲಿ ಈ ಒಂದು ಗರುಡ ಸ್ತಂಭವನ್ನು ಕೂಡ ಸ್ಥಾಪನೆ ಮಾಡುವಂಥ ಕೆಲಸ ಮಾಡಲಾಯಿತು ಜೊತೆಗೆ ಬಸವಣ್ಣನೂ ಕೂಡ ಈಗ ದೇವಸ್ಥಾನದ ಭಾಗ ಆಗಿದ್ದಾರೆ ಬಸವಣ್ಣ ಕೂಡ ಈಗ ದೇವಸ್ಥಾನದಲ್ಲಿ ಇದ್ದಾರೆ ಸೊ ನೀವು ಈ ಒಂದು ವಾರ್ಷಿಕೋತ್ಸವ ಇಲ್ಲಿಗೆ ಹದಿನ ಒಂದು ವರ್ಷ ಆಯಿತು ಈ ನವೆಂಬರ್ ಹದಿನಾಲ್ಕು ಮಕ್ಕಳ ಎಂದು ಶ್ರೀ ವರದರಾಜೇಶ್ವರ ಸ್ವಾಮಿ ಉತ್ತರ ಭಾರತದಿಂದ ಈ ದಕ್ಷಿಣ ಭಾರತದ ಜಡನಹಳ್ಳಿಯಲ್ಲಿ ಬಂದು ನೆಲೆಸಿದ್ದಾನೆ ಇಲ್ಲಿ ನೆಲೆಸಿ ಭಕ್ತರ ಅನೇಕ ಕೋರಿಕೆಗಳನ್ನ ನಿವಾರಿಸ್ತಾ ಇದ್ದಾನೆ ಹಾಗೆ ಶ್ರೀ ವರದರಾಜ ಸ್ವಾಮಿಯ ಭಕ್ತಾದಿಗಳು ಸಾವಿರಾರು ಲಕ್ಷಗಟ್ಟಲೆ ಭಕ್ತಾದಿಗಳು ಹೆಚ್ಚಾಗ್ತಾ ಇದ್ದಾರೆ ಹಾಗೆ ದಿನೇ ದಿನೇ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಈ ಒಂದು ಸಣ್ಣ ಒಂದು ದೇವಸ್ಥಾನ ಇವತ್ತು ಶ್ರೀ ಕ್ಷೇತ್ರವಾಗಿ ಇದೆ ಅದಕ್ಕೆ ಖಂಡಿತ ನಾವು ಯಾವ ಜನ್ಮದ ಪುಣ್ಯ ಮಾಡಿದ್ವೋ ನಮ್ಮ ಒಂದು ಈ ವರದರಾಜೇಶ್ವರ ಸ್ವಾಮಿಯ ಶಿವಾಲಯ ಇಷ್ಟು ಪ್ರಸಿದ್ಧಿ ಎಲ್ಲರ ಬಾಯಲು ಒಂದೇ ಮಾತು ಕೇವಲ ಒಂದು ವರ್ಷದಲ್ಲಿ ಈ ಒಂದು ದೇವಸ್ಥಾನ ವಿಶ್ವಮಟ್ಟಕ್ಕೆ ತಲುಪ್ತಾ ಇದೆ ಅಂತ ಹೇಳಿದ್ರೆ ಎಲ್ರಿಗೂ ಆಶ್ಚರ್ಯ ಆಗ್ತಾ ಇದೆ ನಮಗೂ ಸಹ ಆಶ್ಚರ್ಯ ಆಗ್ತಾ ಇದೆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರೆ ನೀವು ಬಸವಣ್ಣ ನೋಡ್ಬೋದು ಗರುಡಗಂಬ ನೋಡ್ಬೋದು ಜೊತೆಗೆ ವಿಶೇಷವಾಗಿ ಶಿವಲಿಂಗ ಶ್ರೀ ವರದರಾಜೇಶ್ವರ ಶಿವಾಲಯದಲ್ಲಿ ಕೆಲವೊಂದಿಷ್ಟು ಪವಾಡಗಳನ್ನು ಆಗಿರ್ತಕ್ಕಂಥ ಭಕ್ತಾದಿಗಳನ್ನು ಕೂಡ ನೀವು ನೋಡಬಹುದು ಸೊ ವಾರ್ಷಿಕೋತ್ಸವಕ್ಕೆ ಸಾಕಷ್ಟು ಗಣ್ಯರು ಸಾಕ್ಷಿಯಾದರು ಶಿವರಾಜ್ ಕುಮಾರ್ ಬಂದಿದ್ದರು ಅವರು ಕೂಡ ದೇವರ ದರ್ಶನವನ್ನು ಪಡೆದು ಪುನೀತರಾದರು ಆಮೇಲೆ ಮಂಡ್ಯದ ಐದು ರೂಪಾಯಿ ಡಾಕ್ಟ್ರು ಶಂಕರೇಗೌಡರು ಬಂದಿದ್ದರು ಕೆಲವೊಂದಿಷ್ಟು ರಾಜಕಾರಣಿಗಳು ಸಿನಿಮಾ ತಾರೆಯರು ಸಾಮಾನ್ಯವಾಗಿ ಅಸಂಖ್ಯಾತ ಭಕ್ತರು ಕೇವಲ ಬೆಂಗಳೂರು ಕರ್ನಾಟಕ ಅಷ್ಟೇ ಅಲ್ಲ ಬೇರೆ ಬೇರೆ ರಾಜ್ಯ ದೇಶ ವಿದೇಶಗಳಿಂದಲೂ ಕೂಡ ಭಕ್ತರು ಶಿವಾಲಯಕ್ಕೆ ಬಂದು ದೇವರ ದರ್ಶನ ಪಡೆದು ಮೊದಲ ವಾರ್ಷಿಕೋತ್ಸವಕ್ಕೆ ಸಾಕ್ಷಿಯಾದರು ಸೊ ಪ್ರತಿ ಈಗಾಗಲೇ ಹೇಳಿದಂತೆ ಪ್ರತಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ದಿನ ವಿಶೇಷವಾದ ಪೂಜೆ ಪುನಸ್ಕಾರ ಇಲ್ಲಿರುತ್ತೆ ನೀವು ಕೂಡ ಭೇಟಿ ಕೊಟ್ಟರೆ ನಿಮ್ಮ ಸಂಕಷ್ಟಗಳಿಗೆ ಪರಿಹಾರ ಸಿಗುತ್ತೆ